ಸಿಂಹ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಗುವಿಗೆ ಕಾರಣವಾಗುತ್ತೆ ಅಂದ್ರೆ ನೀವು ಖುಷಿಯಾಗಿರ್ತೀರಿ, ಮಾನವೀಯತೆ ಮತ್ತು ಮೌಲ್ಯದ ಅರ್ಥದಲ್ಲಿ ಒಬ್ಬರ ಭರವಸೆಯನ್ನು ನೀವು ಉಂಟು ಮಾಡ್ತೀರಿ ಅಂದ್ರೆ ಮಾನವೀಯತೆಯನ್ನು ಪ್ರದರ್ಶನ ಮಾಡ್ತೀರಿ. ಮೌಲ್ಯದ ಅಂದ್ರೆ ಜೀವನದ ಮೌಲ್ಯವನ್ನು ಪ್ರದರ್ಶನ ಮಾಡುವಲ್ಲಿ ಈ ತಿಂಗಳಲ್ಲಿ ನೀವು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತೀರಿ. ಹಣವನ್ನು ಗಳಿಸೋದಕ್ಕೆ ನಿಮ್ಮ ಆದಾಯವನ್ನು ಬಹಿರಂಗಪಡಿಸಲು ನೀವು ಪ್ರಚೋದಿಸಬಹುದು. ಅಂದರೆ ನೀವು ಹಣವನ್ನು ಗಳಿಸೋದಕ್ಕೋಸ್ಕರ ಅಂದರೆ ನಾವು ಜಾಸ್ತಿ ಇದೆ ಇನ್ನೂ ಕೂಡ ನಾವು ಜಾಸ್ತಿಯನ್ನು ಮಾಡ್ತೀವಿ, ಜಾಸ್ತಿ ಆದಾಯವನ್ನು ಮಾಡ್ತೀವಿ ಅನ್ನೋದನ್ನು ಪ್ರಚೋದಿಸುವಂಥದ್ದು ಅಂದರೆ ಅದಕ್ಕೆ ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡುವಂಥದ್ದು ಅಂದರೆ ಹೆಚ್ಚಿಗೆ ದುಡಿಯೋದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಈ ರೀತಿಯಾದಂತಹ ಒಂದಷ್ಟು ಕ್ರಿಯೆಗಳು ನಿಮ್ಮಿಂದ ಈ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಅವಶ್ಯಕ ಆಗಿರುತ್ತೆ. ಯಾಕಂತಂದರೆ ನೀವೀಗ ಸ್ಯಾಲ್ರಿಯನ್ನು ಅಥವಾ ನಿಮ್ಮ ಆದಾಯವನ್ನು ಹೇಳ್ಕೊಳ್ಳುವಂಥದ್ದು ಮಾಡಿದ್ರೆ ಅದು ಮುಂದೆ ಸಮಸ್ಯೆಗೆ ಈಡಾಗುವ ಸಾಧ್ಯತೆ ಇದೆ. ಹಾಗಾಗಿ ಯಾರ ಹತ್ರನೂ ಈ ಹಣದ ವಿಚಾರವಾಗಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಂಬಂಧ ಈ ಕ್ಷಣದಲ್ಲಿ ಪರಸ್ಪರ ತಿಳುವಳಿಕೆಯ ಮಟ್ಟಕ್ಕೆ ಮುಂದುವರಿಯುತ್ತೆ. ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಲವಾದ ಬಂಧದ ಬೆಳವಣಿಗೆಯನ್ನು ಬೆಂಬಲಿಸುತ್ತೆ ನಿಮಗೆ. ಆಮೇಲೆ ಸಿಂಹ ಪುರುಷ ಚಲಿಸುವಂತಹ ಉರಿತಾ ಇರುವಂತಹ ಚಿಹ್ನೆ ಸಿಂಹ ರಾಶಿ, ಮತ್ತು ಸೂರ್ಯನ ಒಡೆತನದಲ್ಲಿರುವಂತಹ ರಾಶಿ ಇದು ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿ ಜನಿಸಿದಂತಹ ಜನರು ತಮ್ಮ ಸ್ವಭಾವದಲ್ಲಿ ವೇಗವಾಗಿರ್ತಾರೆ, ಭಾಳ ಸ್ಪೀಡಲ್ಲಿರ್ತಾರೆ, ಯಾವುದೇ ಕೆಲಸ ಮಾಡೋದಿದ್ರು ಕೂಡ ಅತಿ ವೇಗದಲ್ಲಿ ಮಾಡ್ತಾರೆ. ಆಮೇಲೆ ಸಿಂಹರಾಶಿಯಲ್ಲಿ ಜನಿಸಿದಂಥವ್ರು ತಮ್ಮ ಜೀವಿತಾವಧಿಯಲ್ಲಿ ಸವಾಲುಗಳನ್ನು ಚಾಲೆಂಜಿಂಗನ್ನು ಎದುರಿಸೋದಕ್ಕೆ ಹೆಚ್ಚು ಉತ್ಸಾಹಭರಿತರಾಗಿರ್ತಾರೆ. ಅಂಥ ಒಂದು ಅವಕಾಶ ಅಂತಂದರೆ ಅವ್ರಿಗೆ ಭಾಳ ಇಷ್ಟ, ಚಾಲೆಂಜಿಂಗನ್ನು ಎದುರಿಸೋದಂದ್ರೆ ಭಾಳ ಇಷ್ಟ ಆಗುತ್ತೆ. ಈ ನವೆಂಬರ್ ತಿಂಗಳಲ್ಲಿ 9ನೇ ಮನೆಯಲ್ಲಿ ಗುರು ಉಪಸ್ಥಿತವಿರೋದ್ರಿಂದ ಸಿಂಹರಾಶಿಯವರಿಗೆ, ಮತ್ತು ಚಂದ್ರನ ಚಿಹ್ನೆಯನ್ನು ಹೊಂದಿರುವ ಕಾರಣ ಸಿಂಹರಾಶಿಯವರಿಗೆ ತಿಳಿದಂತಹ ಜನರು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿರುತ್ತೆ. ಎಲ್ಲದರಲ್ಲೂ ಕೂಡ ಅನುಕೂಲವಾಗಿರುತ್ತೆ. ಪ್ರಮುಖ ಗ್ರಹಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನೋಡಿ, ಸಿಂಹರಾಶಿಯವರಿಗೆ ಶನಿಯು ಉತ್ತಮ ಸ್ಥಿತಿಯಲ್ಲಿ ಇಲ್ಲ, ಮತ್ತು ಇದು ಕೆಲವು ಸಮಸ್ಯೆಗಳಿಗೆ ಸಿಂಹರಾಶಿಯವರಿಗೆ ಕಾರಣವಾಗುತ್ತೆ ನವೆಂಬರ್ ತಿಂಗಳಲ್ಲಿ. ಆದರೆ ಗುರುವು ನಿಮಗೆ ಹಣದ ವಿಷಯದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡ್ತಾನೆ. ಗುರು ಶನಿ ಚೆನ್ನಾಗಿಲ್ಲ, ಆದರೆ ಗುರು ಚೆನ್ನಾಗಿದೆ. ಆದರೆ ಅಂದರೆ ಮದುವೆಯ ರೂಪದಲ್ಲಿ ಶುಭ ಘಟನೆಗಳು ನಿಮ್ಮ ಮನೆಯಲ್ಲಿ ಸಂಭವಿಸುವ ಸಾಧ್ಯತೆ ಇದೆ. ಅಂದರೆ ಯಾವುದೋ ಒಂದು ಒಳ್ಳೆ ಶುಭ ಕಾರ್ಯಗಳು ಸಂಭವಿಸುವ ಸಾಧ್ಯತೆ ಇದೆ. ಯಾವುದೇ ಹೊಸ ವಿಷಯಗಳನ್ನು ಪ್ರಾರಂಭಿಸುವಂಥದ್ದು, ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವಂಥದ್ದು, ಹೊಸ ಹೂಡಿಕೆಗಳನ್ನು ಮಾಡುವಂಥದ್ದು, ಈ ಎಲ್ಲದಕ್ಕೂ ಕೂಡ ಅಂತಹ ವಿಷಯಗಳು ಉದ್ದೇಶವನ್ನು ಪೂರೈಸ್ತವೆ. ಅಂದರೆ ನೀವೇನು ಉದ್ದೇಶ ಇಟ್ಕೊಂಡು ಮಾಡ್ತೀರಿ ಆ ಉದ್ದೇಶ ಖಂಡಿತವಾಗಲೂ ಪೂರೈಸುತ್ತೆ. 9ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಈ ಸಿಂಹರಾಶಿಯವರಿಗೆ ತಮ್ಮ ವೃತ್ತಿಯಿಂದ ಪಡೆಯಬಹುದಾದ ಬಡ್ತಿ ರೂಪದಲ್ಲಿ ಅದೃಷ್ಟವನ್ನು ಹೆಚ್ಚಿಸುತ್ತೆ. ನಿಮಗೆ ಇನ್ನು ಹೆಚ್ಚಿನ ಸ್ಥಾನಮಾನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಕಾಣುತ್ತೀರಿ. ಆದರೆ ಅದೇ ಸಮಯದಲ್ಲಿ ನೋಡಲ್ ಗ್ರಹಗಳಾದ ರಾಹುಕೇತು ಬಗ್ಗೆ ಕೂಡ ನಾವು ನೋಡಲೇಬೇಕಾಗತ್ತೆ. ನೋಡಿ, ರಾಹುಕೇತು ಸಂಚಾರ ಈ ನವೆಂಬರ್ ತಿಂಗಳು ಅಂದರೆ ಕೆಲವು ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಮತ್ತು ಕಣ್ಣಿನ ಸಂಬಂಧಿತ ಸಮಸ್ಯೆಗಳನ್ನು ನಿಮಗೆ ನೀಡುವ ಸಾಧ್ಯತೆ ಇದೆ. ಯಾಕಂದರೆ ರಾಹು 8ನೇ ಮನೆಯಲ್ಲಿ ಮತ್ತು ಕೇತುವನ್ನು 2ನೇ ಮನೆಯಲ್ಲಿ ಇರಿಸಲಾಗಿರುತ್ತೆ ಅಂದರೆ ಇದ್ದಾರೆ ಈಗ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲ್ವಿಚಾರಕರು, ನಿಮ್ಮ ಮೇಲೆ ಇರುವಂಥವರು ನಿಮಗೆ ಸಂಪೂರ್ಣ ಬೆಂಬಲವನ್ನು ಅವರು ನೀಡ್ತಾರೆ. ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸುವುದರ ಜೊತೆಗೆ ನೀವು ಇತರರ ಮೇಲೆ ದೊಡ್ಡ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಹೊಂದಬಹುದು. ಅಂದರೆ ಯಾವ ರೀತಿಯಾಗಿ ದೊಡ್ಡ ಗೆಲುವನ್ನು ಇತರರ ಮೇಲೆ ನೀವು ದೊಡ್ಡ ಗೆಲುವನ್ನು ಪಡೀತೀರಿ ಸಿಂಹರಾಶಿಯವರು. ಹಾಗೆ ಅದರ ಜೊತೆಗೆ ನೋಡಿ, ಗೊಂದಲಗಳಿದ್ದರೂ ಕೂಡ, ಏನೇ ಗೊಂದಲಗಳಿದ್ದರೂ ಕೂಡ ನಿಮ್ಮ ಸಂಶೋಧನೆಯ ಮೇಲೆ ನಿಮ್ಮ ಗಮನವನ್ನು ನೀವು ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನು ಗುರಿಯನ್ನು ಸಾಧಿಸಬೇಕೋ ಅದರ ಮೇಲೆ ನಿಮ್ಮ ಗಮನ ಇರಬೇಕು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಸುಧಾರಿಸೋದಕ್ಕೆ ನೀವು ಈ ತಿಂಗಳು ಸಮಯವನ್ನು ತೆಗೆದುಕೊಳ್ತೀರಿ. ನೀವು ಕೈ ಹಾಕಿದ ಕಾರ್ಯಗಳಲ್ಲಿ ಯಶಸ್ಸು ಖಂಡಿತ ಇರುತ್ತೆ. ಯಾವುದು ಸುಲಭವಲ್ಲ ಅಂದುಕೊಂಡಂತಿರುವಂತಹ ಅಂದರೆ ಯಾವುದು ಸುಲಭ ಅಲ್ಲ ಅಂದ್ಕೊಳ್ತೀರೋ ಆ ಕೆಲಸ ನಿಮಗೆ ಈಗ ಸುಲಭವಾಗಿ ನೆರವೇರುತ್ತೆ. ಬಹಳ ಕಷ್ಟಪ್ಪ ಇದು ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿರ್ತೀರಿ, ಆದರೆ ಅದು ಈಸಿಯಾಗಿ ಆಗಿಬಿಡತ್ತೆ ಸಿಂಹರಾಶಿಯವರಿಗೆ. ಮತ್ತು ಸಹೋದರರಿಂದ ಸಹಾಯ ಕೂಡ ನಿಮಗೆ ಸಿಗುತ್ತೆ. ವಾಹನ ವ್ಯಾಪಾರಿಗಳಿಗೆ, ವಾಹನವನ್ನು ಕೊಳ್ಳೋದು ತೆಗೆದುಕೊಳ್ಳೋದು ಮಾರಾಟ ಮಾಡುವಂತಹ ವ್ಯಾಪಾರಿಗಳು ಏನಿದ್ದಾರೆ ಅವರು, ಮತ್ತು ಲೆಕ್ಕ ಪರಿಶೋಧಕರು, ಆಭರಣ ವ್ಯಾಪಾರಿಗಳು,
ಬ್ಯಾಂಕ್ ನೌಕರರು ಫೈನಾನ್ಸ್ ವ್ಯವಹಾರ ಮಾಡುವಂತವರು ಈ ಹಣಕಾಸಿನ ವ್ಯವಹಾರ ಮಾಡುವಂತವರು ಇವರಿಗೆಲ್ಲ ಈ ನವೆಂಬರ್ ತಿಂಗಳು ಬಹಳ ಶುಭ ಫಲ ಸಿಗುತ್ತೆ ನಿಮಗೆ ಧನಲಾಭವನ್ನ ಈ ತಿಂಗಳು ಕೊಡುತ್ತೆ ಮತ್ತೆ ಈ ರಾಶಿ ಚಲನೆ ಏನಿದೆ ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನ ಕೊಡುತ್ತೆ ಹೊಸ ವಾಹನ ಖರೀದಿಗೆ ಅನುಕೂಲ ಕೂಡ ಆಗುತ್ತೆ ಈ ತಿಂಗಳಲ್ಲಿ ವಾಹನದಿಂದ ಲಾಭ ಇದೆ ನಿಮಗೆ ನಿಮಗೆ ನಿಮ್ಮದೇ ನಡಿಬೇಕನ್ನುವಂತ ಹಠ ಕೂಡ ಈ ಸಿಂಹ ರಾಶಿವರಿಗೆ ಇರುತ್ತೆ ಹಾಗಾಗಿ ಜನಗಳ ವಿಶ್ವಾಸವನ್ನ ಈ ರೀತಿ ಇದ್ದಾಗ ವಿಶ್ವಾಸ ಕಳೆದುಕೊಳ್ಳಬೇಕಾಗುತ್ತೆ ಇದರಿಂದ ನಿಮ್ಮ ಅಭಿವೃದ್ಧಿ ಮತ್ತು ಯಶಸ್ಸಿಗೆ ತೊಂದರೆಯಾಗುತ್ತೆ ನಿಮ್ಮ ಹಠವನ್ನ ಬಿಟ್ಟು ಎಲ್ಲರಲ್ಲಿ ನೀವು ಒಂದಾಗಿ ಜೀವನವನ್ನ ಮಾಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಯಶಸ್ಸಿನ ಮೆಟ್ಟಿಲು ತಂತಾನೆ ಮೇಲೆ ಏರ್ತಾ ಹೋಗುತ್ತೆ ನೋಡಿ ದೈವ ಕಾರ್ಯ ಧರ್ಮ ಕಾರ್ಯಕ್ಕೆ ಹಣ ಖರ್ಚು ಮಾಡ್ತೀರಿ ದೇವಾಲಯಗಳಿಗೆ ಕಾಣಿಕೆ ಕೊಡ್ತೀರಿ ಅಭಿವೃದ್ಧಿ ಕೆಲಸಕ್ಕೆ ಸಹಾಯವಾಗಿ ಕೂಡ ನೀವು ನಿಲ್ತೀರಿ ನವೆಂಬರ್ ತಿಂಗಳಲ್ಲಿ ಉತ್ತಮ ಯಶಸ್ಸನ್ನು ಕೂಡ ಹೊಂದುವ ಒಂದು ಅಂಶ ಕಾಣಿಸ್ತಾ ಇದೆ ಸಿಂಹ ರಾಶಿಯವರಿಗೆ ನೋಡಿ ಕೆಲಸದಲ್ಲಿ ಸುಧಾರಣೆ ಕಂಡು ಬರುತ್ತೆ ಆದಾಯ ಹೆಚ್ಚಾಗುತ್ತೆ ನೀವು ಗೆಳೆಯ ಅಥವಾ ಗೆಳತಿಯಿಂದ ವಿವಿಧ ರೀತಿಯ ಸಹಾಯವನ್ನು ಪಡೆದುಕೊಳ್ತೀರಿ ಒಟ್ಟಾರೆಯಾಗಿ ತಿಂಗಳು ನಿಮಗೆ ಬಹಳ ಉತ್ತಮವಾಗಿದೆ ಆದರೆ ತಿಂಗಳ ಕೊನೆಯಲ್ಲಿ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ನೋಡಿ ಉದ್ಯೋಗಸ್ಥರಿಗೆ ತಿಂಗಳು ಒಂದು ಸ್ವಲ್ಪ ಏನು ಬಡ್ತಿಗಿಡ್ತಿ ಸಿಗುತ್ತೆ ಆದರೂ ಕೆಲಸದ ಒತ್ತಡ ಖಂಡಿತ ಇರುತ್ತೆ ಈ ಸಮಯದಲ್ಲಿ ನೀವು ಅನೇಕ ಸವಾಲುಗಳನ್ನು ಕೂಡ ಅದೇ ಚಾಲೆಂಜಿಂಗ್ ಪಾತ್ರವನ್ನು ಎದುರಿಸಬೇಕಾಗತ್ತೆ ನೀವು ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗತ್ತೆ ಹಾಗೆ ನಿಮ್ಮ ಸಹೋದ್ಯೋಗಿಗಳನ್ನು ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ ನಿಮ್ಮ ಪ್ರಮುಖ ಕಾರ್ಯಗಳನ್ನು ನೀವೇ ನಿಭಾಯಿಸೋದಕ್ಕೆ ಪ್ರಯತ್ನ ಪಡಿ ಬೇರೆಯವರ ಮೇಲೆ ಜವಾಬ್ದಾರಿನ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ಏನಾಗುತ್ತೆ ಅಂದರೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ಅದು ನಿಮ್ಮ ಮೇಲೆ ಬಹಳ ದೊಡ್ಡ ಅಪಾಯವನ್ನು ತರುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಜನರಿಗೆ ದೊಡ್ಡ ಆರ್ಥಿಕ ನಷ್ಟ ಉಂಟಾಗಬಹುದು ಸ್ವಲ್ಪ ಮಟ್ಟಿಗೆ ವ್ಯಾಪಾರದಲ್ಲಿ ಕುಸಿತ ಕೂಡ ಆಗಬಹುದು ಅದನ್ನು ಅಂದರೆ ಒಂದು ಹಂತದಲ್ಲಿ ಆದರೂ ಕೂಡ ಇನ್ನೊಂದು ಹಂತದಲ್ಲಿ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ ನೆಕ್ಸ್ಟ್ ಅಂದರೆ ಎರಡನೇ ಹಂತದಲ್ಲಿ ಹಣದ ವಿಷಯದಲ್ಲಿ ಈ ತಿಂಗಳು ನೀವು ತುಂಬ ಜಾಗೃತಿಯಾಗಿ ಇರಬೇಕಾಗತ್ತೆ ಆರೋಗ್ಯದ ವಿಷಯದಲ್ಲಿ ನಿಮಗೆ ಚೆನ್ನಾಗಿದೆ ಓಕೆ ಆರೋಗ್ಯವಾಗಿ ಸ್ವಲ್ಪ ಕಾಳಜಿ ವಹಿಸಬೇಕು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತವೆ ಆದರೆ ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಪರಿಹಾರ ಅಂತ ನೋಡೋದಾದರೆ ಪ್ರತಿದಿನ ಆದಿತ್ಯ ಹೃದಯವನ್ನು ಪಠಿಸೋದ್ರಿಂದ ನಿಮ್ಮ ಈ ತಿಂಗಳನ್ನು ಅಂದರೆ ನವೆಂಬರ್ ತಿಂಗಳನ್ನು ನೀವು ಆಹ್ಲಾದಕರವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು